ಇಂಡಿಯಾ ಲಿಟ್ರಸಿ ಪ್ರಾಜೆಕ್ಟ್ ಐ ಎಲ್ ಪಿಯಿಂದ ನಾವು ನಿಮಗೆ ಸಾಕಷ್ಟು ಟೂಲ್ನ ಹೇಳ್ಕೊಟ್ಟಿದ್ದೀವಿ ಸೊ ಇವತ್ತು ನಾವು ಯಾವ ಟೂಲ್ನ ಕಲಿಯೋಣ ಅಂದರೆ ಜಿ ಎನ್ ಯು ಇಮೇಜ್ ಮ್ಯಾನುಪ್ಯಲೇಷನ್ ಪ್ರೋಗ್ರಾಮ್ ಸೊ ಇದನ್ನು ನಾವು ಜಿ ಐ ಎಮ್ ಪಿ ಅಥವಾ ಜಿಂಪ್ ಟೂಲ್ ಅಂತ ಕರಿತೀವಿ ಸೊ ಬೇಸಿಕಲಿ ಇದೊಂದು ಫೋಟೋ ಮತ್ತು ಇಮೇಜ್ ಎಡಿಟರ್ ಸಾಫ್ಟ್ವೇರ್ ಅಥವಾ ಟೂಲ್ ಈ ಟೂಲ್ನ ನಾವು ಫೋಟೋ ಎಡಿಟ್ ಮಾಡಲಿಕ್ಕೆ ಹಳೆ ಬ್ಲ್ಯಾಕ್ ಅಂಡ್ ವೈಟ್ ಪಿಕ್ಚರ್ಸ್ನ ಕಲರ್ ಮಾಡೋದಕ್ಕೆ ಅದೇ ಥರ ನಾವು ಒಂದು ಬ್ಯಾಕ್ಗ್ರೌಂಡ್ನಲ್ಲಿ ಫೋಟೋ ತೊಗೊಂಡಿರೋದನ್ನ ಡಿಫ್ರೆಂಟ್ ಡಿಫ್ರೆಂಟ್ ಬ್ಯಾಕ್ಗ್ರೌಂಡ್ನ ಚೇಂಜ್ ಮಾಡಿಕೊಂಡು ನಾವು ಫೋಟೋ ಎಡಿಟ್ ಮಾಡ್ಕೋಬಹುದು ಕಲರ್ ಎಡಿಷನ್ಸ್ ಮಾಡ್ಕೊಬೋದು ಡ್ರಾಯಿಂಗ್ಸ್ನ ಕ್ರಿಯೇಟ್ ಮಾಡ್ಕೋಬೋದು ನಾವು ನಮ್ಮದೇ ಓನ್ ಇಮೇಜ್ನ ಕೂಡ ಕ್ರಿಯೇಟ್ ಮಾಡ್ಕೋಬೋದು ಸೊ ನಾವು ಹೇಗೆ ನೀವು ಫೋಟೋಶಾಪ್ನ ಕೇಳಿರ್ಬೋದು ಫೋಟೋ ಶಾಪಲ್ಲಿ ನಾವು ಏನೇನೆಲ್ಲ ಆಪ್ಷನ್ಸ್ನ ಯೂಸ್ ಮಾಡಿಕೊಂಡು ನಾವು ಫೋಟೋ ಎಡಿಟ್ ಮಾಡ್ತೀವಿ ಅದೆಲ್ಲ ಕೂಡ ನಾವು ಜಿಮ್ ಟೂಲ್ನ ಯೂಸ್ ಮಾಡಿಕೊಂಡು ಮಾಡಬಹುದು ಸೊ ಹಾಗಾದರೆ ಈ ಟೂಲ್ನ ಕಲಿಯೋದಕ್ಕೆ ಶುರು ಮಾಡೋಣ ಈ ಟೂಲ್ನ ಹೇಗೆ ಲಾಂಚ್ ಮಾಡೋದು ಅಂತಂದರೆ ಹೇಗೆ ಓಪನ್ ಮಾಡೋದು ಅಂದರೆ ಸೊ ನಿಮ್ಮ ಒಂದು ಆ್ಯಪ್ ಸ್ಟೋರ್ಗೆ ಹೋಗಿ ಇಲ್ಲಿ ನೀವು ಜಿಂಪ್ ಅಂತ ಟೈಪ್ ಮಾಡಿ ಸೊ ಇಲ್ಲಿ ಸರ್ಚಲ್ಲಿ ಹೋಗಿ ಜಿಂಪ್ ಅಂತ ಟೈಪ್ ಮಾಡಿದಾಗ ಸೊ ನಿಮಗೆ ಇಲ್ಲಿ ರಿಲೇಟೆಡ್ ಆಗಿರೋ ಒಂದು ಸರ್ಚ್ ತೋರಿಸುತ್ತೆ ಸೊ ಇಲ್ಲಿ ನೀವು ಫಸ್ಟ್ ಆಪ್ಷನ್ನ ಸೆಲೆಕ್ಟ್ ಮಾಡಿಕೊಂಡು ಸೊ ಇದಾಗಲೇ ಇನ್ಸ್ಟಾಲ್ ಆಗಿದೆ ನನ್ನದು ಸೊ ಹಾಗಾಗಿ ಸೊ ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡಿ ಇನ್ಸ್ಟಾಲ್ ಅಂತ ಕೊಟ್ಟಿದ ತಕ್ಷಣ ಅದು ಇನ್ಸ್ಟಾಲ್ ಆಗುತ್ತೆ ಇನ್ಸ್ಟಾಲ್ ಆದಮೇಲೆ ಅದು ಲಾಂಚ್ ಅಂತ ಕೇಳುತ್ತೆ ಸೊ ನೀವು ಲಾಂಚ್ ಅಂತ ಕ್ಲಿಕ್ ಮಾಡಿದಾಗ ಲಾಂಚ್ ಮಾಡಿದಾಗ ಆ ಟೂಲು ಇನ್ಸ್ಟಾಲ್ ಆಗುತ್ತೆ ಸೊ ಆದಮೇಲೆ ನೀವು ಶೋ ಅಪ್ಲಿಕೇಶನ್ಸಲ್ಲಿ ಬಂದು ಸೊ ಇಲ್ಲಿ ಜಿ ಎನ್ ಯು ಅಂತ ನೀವು ಇಲ್ಲಿ ಟೈಪ್ ಮಾಡಿ ಜಿ ಎನ್ ಯು ಅಥವಾ ಜಿ ಐ ಎಮ್ ಪಿ ಅಂತ ಟೈಪ್ ಮಾಡಿದ ತಕ್ಷಣ ನಿಮಗೆ ಆ ಟೂಲ್ ತೋರಿಸುತ್ತೆ ಸೊ ನೀವು ಅದನ್ನು ಕ್ಲಿಕ್ ಮಾಡಿದಾಗ ಸೊ ಓಪನ್ ಆಗುತ್ತೆ ಸೊ ನಿಮ್ಗೆ ಓಪನ್ ಆದ ಮೇಲೆ ಈ ಜಿಮ್ ಟೂಲ್ ಈ ಥರ ಕಾಣಿಸುತ್ತೆ ಜಿ ಎನ್ ಯು ಇಮೇಜ್ ಮ್ಯಾನಿಪ್ಯುಲೇಷನ್ ಪ್ರೋಗ್ರಾಮ್ ಸೊ ಈ ಥರ ನಿಮಗೆ ಕಾಣಿಸುತ್ತೆ ಅದು ಇದರಲ್ಲಿ ನಾವು ಮೇನಾಗಿ ಒಂದು ಸೆಟ್ಟಿಂಗ್ ಮಾಡ್ಕೋಬೇಕು ಸೊ ಹೇಗೆ ಹೇಗೆ ಅದು ಮಾಡೋದು ಅಂದರೆ ನೀವು ವಿಂಡೋಸ್ಗೆ ಹೋಗಿ ಸೊ ಇಲ್ಲಿ ನಿಮಗೆ ಟ್ಯಾಬ್ಸ್ ಕಾಣಿಸ್ತಾ ಇದೆ ಇಲ್ಲಿ ಕಾಣಿಸ್ ಇದೆಲ್ಲ ಮೆನು ಮೆನುಸ್ ಅಂತ ಹೇಳ್ತೀವಿ ಸೊ ಈ ಮೆನು ಟ್ಯಾಬಲ್ಲಿ ಬಂದು ನೀವು ಇಲ್ಲಿ ವಿಂಡೋಸ್ನ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ನಿಮಗೆ ನ್ಯೂ ಟೂಲ್ ಬಾಕ್ಸ್ ಅಂತ ಕಾಣಿಸ್ತಾಯಿದಲ್ವ ಸೊ ನೀವು ಅದನ್ನು ಕ್ಲಿಕ್ ಮಾಡಿ ಸೊ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಒಂದು ಡೈಲಾಗ್ ಬಾಕ್ಸ್ ಓಪನ್ ಆಗುತ್ತೆ ಸೊ ಇದನ್ನು ನಾವು ಓಪನ್ ಆಗುತ್ತೆ ಸೊ ಓಪನ್ ಆದಮೇಲೆ ಮತ್ತೆ ನೀವು ವಿಂಡೋಸ್ಗೆ ಹೋಗಿ ಸಿಂಗಲ್ ವಿಂಡೋ ಮೋಡ್ ಅಂತ ಇದೆ ಇಲ್ಲಿ ಸೊ ಇದನ್ನು ಕ್ಲಿಕ್ ಮಾಡಿ ಸೊ ದಟ್ ಆವಾಗ ಅದು ಸಪ್ರೇಟ್ ಮುಂಚೆ ಅದು ಸಪ್ರೇಟ್ ಸಪ್ರೇಟ್ ಎರಡು ವಿಂಡೋಸ್ ಆಗಿತ್ತು ನಾವು ಸಿಂಗಲ್ ವಿಂಡೋ ಮೋಡ್ ಅಂತ ಕ್ಲಿಕ್ ಮಾಡಿದ ತಕ್ಷಣ ಎರಡು ಒಂದೇ ಒಂದು ವಿಂಡೋದಲ್ಲಿ ಎರಡೂ ಕೂಡ ಎರಡು ವಿಂಡೋಸ್ ನಮಗೆ ಡಿಸ್ಪ್ಲೇ ಆಗುತ್ತೆ ಸೊ ಅದು ಡಿಸ್ಪ್ಲೇ ಆದಮೇಲೆ ಇದು ಇಲ್ಲಿಗೆ ಬಂದು ನೋಡಿ ಈ ಥರ ಫಿಕ್ಸ್ ಆಗಿರುತ್ತೆ ಆ ಟೂಲ್ ಟೂಲ್ ಬಾಕ್ಸ್ ನಾವೇನು ಬೇಕಾಗುತ್ತೆ ನಮಗೆ ಆ ಟೂಲ್ ಬಾಕ್ಸು ನಮ್ಮ ಒಂದೇ ಸಿಂಗಲ್ ವಿಂಡೋಗೆ ಬಂದು ಫಿಕ್ಸ್ ಆಗುತ್ತೆ ಸೊ ಇದು ನೀವು ಆಗಿ ಮಾಡಬೇಕಾಗಿರೋದು ಸೊ ಇದು ನೀವು ಒಂದು ಸತಿ ಮಾಡಿದರೆ ಸಾಕು ಬಿಕಾಸ್ ನೀವು ಫಸ್ಟ್ ಲಾಂಚ್ ಮಾಡಿದಾಗ ಇದು ಅದು ಫಿಕ್ಸ್ ಆಗಿರಲ್ಲ ಆ ಟೂಲ್ ಬಾಕ್ಸು ಸೊ ಹಾಗಾಗಿ ನೀವು ವಿಂಡೋಸ್ಗೆ ಹೋಗಿ ಟೂಲ್ ಬಾಕ್ಸ್ ಅಂತ ಕ್ಲಿಕ್ ಮಾಡಿ ಅದಾದಮೇಲೆ ಮತ್ತೆ ವಿಂಡೋಸ್ಗೆ ಹೋಗಿ ನೀವು ಸಿಂಗಲ್ ವಿಂಡೋ ಅಂತ ಕ್ಲಿಕ್ ಮಾಡಿದ ತಕ್ಷಣ ಎರಡೂ ಸೊ ಆ ಟೂಲ್ ಬಾಕ್ಸ್ ಬಂದು ಫಿಕ್ಸ್ ಆಗುತ್ತೆ ನಮ್ಮ ಒಂದು ಮೇನ್ ವಿಂಡೋಗೆ ಸೊ ಇದು ನೀವು ಮೊದಲನೇದಾಗಿ ಮಾಡಬೇಕಾಗಿರೋದು ಅದಾದ ಮೇಲೆ ಈಗ ಇಲ್ಲಿ ನಿಮಗೆ ತುಂಬ ಆಪ್ಷನ್ಸ್ ಕಾಣಿಸ್ತಾ ಇದೆ ಅದು ನೋಡೋಣ ಅಂದರೆ ಮೊದಲನೇದಾಗಿ ನಾವು ಒಂದು ಪ್ರಾಜೆಕ್ಟ್ನ ಓಪನ್ ಮಾಡೋಣ ಸೊ ಫೈಲ್ ನ್ಯೂ ಸೊ ನೀವು ಕಂಟ್ರೋಲ್ ಏನಂತನಾದರೂ ಮಾಡ್ಬೋದು ಇಲ್ಲ ಫೈಲಿಗೆ ಬಂದು ಈ ಥರ ನ್ಯೂ ಅಂತ ಕ್ಲಿಕ್ ಮಾಡ್ಬೋದು ಸೊ ಕ್ಲಿಕ್ ಮಾಡಿದ್ಮೇಲೆ ಇಲ್ಲಿ ನಮಗೆ ಇನ್ನೊಂದು ಕ್ರಿಯೇಟ್ ನ್ಯೂ ಇಮೇಜ್ ಅಂತ ಕೇಳ್ತಾ ಕೇಳ್ತಾ ಇದೆ ಸೊ ಇದರ ಪಿಕ್ಸಲಲ್ಲಿದೆ ಸೊ ಇದೆಲ್ಲ ನೀವು ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡಿ ಸೊ ಇದೆಲ್ಲ ಏನೇನು ಸೆಟ್ಟಿಂಗ್ಸ್ ಇರುತ್ತೆ ಹಾಗೆ ಇರಲಿ ನೀವು ಜಸ್ಟ್ ಓಕೆ ಅಂತ ಕ್ಲಿಕ್ ಮಾಡಿ ಸೊ ಓಕೆ ಅಂತ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಕ್ಯಾನ್ವಾಸ್ ಇದನ್ನು ನಾವು ಕ್ಯಾನ್ವಾಸ್ ಅಂತ ಕರಿತೀವಿ ಸೊ ಇದು ಕ್ಯಾನ್ವಾಸ್ ಬರುತ್ತೆ ಟೂಲ್ ಬಾಕ್ಸಲೆಲ್ಲ ಏನೇನು ಆಪ್ಷನ್ಸ್ ಇದೆ ಅಂತ ಒಂದೊಂದೇ ನೋಡ್ತಾ ಬರೋಣ ಸೊ ಮೊದಲನೇದಾಗಿ ನಾನು ನಿಮಗೆ ಪೇಂಟ್ ಬ್ರಷ್ ತೋರಿಸ್ತಾ ಇದ್ದೀನಿ ಸೊ ಪೇಂಟ್ ಬ್ರಷ್ನ ಕ್ಲಿಕ್ ಮಾಡಿ ಸೊ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಸೆಲೆಕ್ಟ್ ಮಾಡಿಕೊಂಡು ಸೊ ನೀವು ಇಲ್ಲಿ ಬಂದು ನೋಡಿ ಈ ಥರ ಈ ಥರ ಲೆಫ್ಟ್ ಕ್ಲಿಕ್ನ ಪ್ರೆಸ್ ಮಾಡಿಕೊಂಡು ಮೂವ್ ಮಾಡಿದ್ರೆ ಅದು ಡ್ರಾ ಆಗ್ತಾ ಬರುತ್ತೆ ಸೊ ಇದು ಪೇಂಟ್ ಬ್ರಷ್ ಸೊ ಈ ಪೇಂಟ್ ಬ್ರಷ್ ಮೇಲೆ ನೀವು ಹೋಗಿ ಡಬಲ್ ಕ್ಲಿಕ್ ಮಾಡಿದ ತಕ್ಷಣ ಅದ್ರದ್ದು ಏನೇನು ಸೆಟ್ಟಿಂಗ್ಸ್ ಇದೆ ಅದೆಲ್ಲ ಡಿಸ್ಪ್ಲೇ ಆಗ್ತಾ ಬರುತ್ತೆ ಈ ಸೆಟ್ಟಿಂಗ್ಸ್ ಎಲ್ಲ ನೋಡೋಣ ಏನೇನು ಅಂತ ಸೊ ಈಗ ನಾನು ಇದನ್ನು ಡ್ರಾ ಮಾಡಿ ಮಾಡಿದ್ದೀನಿ ಓಕೆ ಸೊ ಈಗ ನಾನು ಇದನ್ನು ಈ ಸೆಟ್ಟಿಂಗ್ಸಲ್ಲಿ ನಾವು ಈಗ ನಾನಿಲ್ಲಿ ಏನು ಡ್ರಾ ಮಾಡ್ಕೊಂಡಿದ್ದೀನಿ ಅದು ಒಂದು ಥಿಕ್ನೆಸಲ್ಲಿದೆ ಸೈಜ್ ಅಂತ ಇದೆ ನಾವು ಇದು ಸೈಜ್ನ ನಾವು ಈ ಥರ ಮೇಲ್ಗಡೆ ಆರೋಸ್ನ ಕ್ಲಿಕ್ ಮಾಡಿ ಜಾಸ್ತಿ ಮಾಡ್ಕೋಬೋದು ಕಮ್ಮಿ ಮಾಡ್ಕೊಬೋದು ಸೊ ಈಗ ಜಾಸ್ತಿ ಮಾಡ್ಕೊಂಡ್ರೆ ನೋಡಿ ನಾನು ಬರೆದಿದ ತಕ್ಷಣ ಆ ಥಿಕ್ನೆಸ್ ದಪ್ಪ ಜಾಸ್ತಿ ಆಗಿದೆ ಜಾಸ್ತಿ ಮಾಡ್ಕೋಬೋದು ಕಮ್ಮಿ ಮಾಡ್ಕೋಬೋದು ಸ್ಪೇಸಿಂಗ್ ಅಂತ ಇದೆ ಇದು ಕೂಡ ಜಾಸ್ತಿ ಮಾಡ್ಕೋಬೋದು ಕಮ್ಮಿ ಮಾಡ್ಕೋಬೋದು ಆ್ಯಂಗಲ್ ಸೊ ಇದೆಲ್ಲ ನೀವು ಫೋರ್ಸ್ ತುಂಬ ಆಪ್ಷನ್ಸ್ ಇದೆ ಒಂದೊಂದೇ ಕ್ಲಿಕ್ ಮಾಡಿ ನೋಡಿ ಇದರಲ್ಲಿರೋದು ಎಲ್ಲನೂ ಗೊತ್ತಾಗ ಇದರಲ್ಲೆಲ್ಲದೂ ಅವಶ್ಯಕತೆ ಇಲ್ಲ ಸೊ ಮೇಯ್ನಾಗಿ ಒಂದು ನಾಲ್ಕೈದು ಆಪ್ಷನ್ಸ್ನ ನೀವು ನೋಡಿಕೊಂಡ್ರೆ ಸಾಕಾಗುತ್ತೆ ಮೇಯ್ನ್ ನಾವು ಸೈ ಸೈಝ್ನ ಬೇಸಿಕ್ ಸೈಜ್ನ ಆದಷ್ಟು ಜಾಸ್ತಿ ಬಳಸ್ತೀವಿ ಯಾಕಂದರೆ ದಪ್ಪ ಸಣ್ಣ ಮಾಡ್ಕೊಳ್ಳೋದಕ್ಕೆ ಥಿಕ್ನೆಸ್ಸು ಅದೇ ಥರ ಫೋರ್ಸ್ ಹಾರ್ಡ್ನೆಸ್ ಅದೆಲ್ಲ ಏನು ಜಾಸ್ತಿ ಮಾಡಿ ಕಮ್ಮಿ ಮಾಡಿ ಒಂದು ಸತಿ ಬರೀರಿ ಮತ್ತು ಕಮ್ಮಿ ಮಾಡಿ ನೋಡಿ ಹೇಗೆ ಏನು ಚೇಂಜ್ ಆಗುತ್ತೆ ಅಂತ ನಿಮಗೆ ಗೊತ್ತಾಗುತ್ತೆ ಸೊ ಇದು ಬಂದು ಬ್ರಷ್ ಪೇಂಟ್ ಬ್ರಷ್ ಅದ್ರ ಪೇಂಟ್ ಬ್ರಷ್ದು ಹೇಳಿದ್ದು ನೆಕ್ಸ್ಟು ಇನ್ನೊಂದು ನೋಡೋಣ ಯಾವುದು ಅಂದರೆ ಪೆನ್ಸಿಲ್ ನೋಡೋಣ ಸೊ ಪೆನ್ಸಿಲ್ನ ಕ್ಲಿಕ್ ಮಾಡ್ಕೊಳ್ಳೋಣ ಪೆನ್ಸಿಲ್ನಾಗ ಕ್ಲಿಕ್ ಮಾಡ್ಕೊಂಡು ಜೊತೆಗೆ ಇದು ನೀವು ಹೋಗಬೇಕು ಅಂದರೆ ಕಂಟ್ರೋಲ್ ಜೆಡ್ ಮಾಡ್ಕೊಳ್ಳಿ ಕಂಟ್ರೋಲ್ ಝೆಡ್ ಆದರೂ ಮಾಡ್ಬೋದು ಕೀಬೋರ್ಡಲ್ಲಿ ಇಲ್ಲ ಅಂದರೆ ನೀವು ಸೊ ಇಲ್ಲಿ ಎಡಿಟಿಗೆ ಬಂದು ಅಂಡು ಅಂತನಾದರೂ ಮಾಡ್ಬೋದು ಸೊ ನಾನು ಕಂಟ್ರೋಲ್ ಸೆಟ್ ಮಾಡಿಕೊಂಡೆ ನೆಕ್ಸ್ಟ್ ಈಗ ನಾನು ಪೇಂಟ್ ಸಾರಿ ನೆಕ್ಸ್ಟ್ ಈಗ ನಾನು ಪೆನ್ಸಿಲ್ ಟೂಲ್ ತೊಗೊತಾ ಇದ್ದೀನಿ ಸೊ ಪೆನ್ಸಿಲ್ ಟೂಲ್ನ ಸೊ ಮತ್ತೆ ನಾನು ತೊಗೊಂಡು ಈ ಥರ ಇದ್ದೀನಿ ನೋಡಿ ಸೊ ಈ ಪೆನ್ಸಿಲ್ ಟೂಲ್ಗೂ ಸೇಮ್ ನಮ್ಮ ಪೇಂಟ್ ಬ್ರಷ್ ಥರನೋ ಆಪ್ಷನ್ ಇರುತ್ತೆ ನೀವೇನು ಮಾಡಬೇಕಂದ್ರೆ ಡಬಲ್ ಕ್ಲಿಕ್ ಮಾಡಿ ಡಬಲ್ ಕ್ಲಿಕ್ ಮಾಡಿದ ತಕ್ಷಣ ನೋಡಿ ಇಲ್ಲಿ ಪೆನ್ಸಿಲ್ ಅಂತ ಕಾಣಿಸ್ತಾ ಇದೆ ಸೊ ಈ ಪೆನ್ಸಿಲಲ್ಲಿ ಕೂಡ ಸೇಮ್ ಆಪ್ಷನ್ಸೇ ಇರುತ್ತೆ ಸೈಜ್ ಆ್ಯಂಗಲ್ ಸ್ಪೇಸಿಂಗ್ ಎಲ್ಲ ಸೊ ಇದು ಕೂಡ ನೀವು ಸೈಜ್ನ ಜಾಸ್ತಿ ಮಾಡ್ಬೋದು ಕಮ್ಮಿ ಮಾಡಿಕೊಂಡು ನೀವು ಆ್ಯಂಗಲ್ ಇದೆಲ್ಲ ಚೇಂಜ್ ಮಾಡಿ ನೋಡಿ ಹೇಗೆಲ್ಲ ಡಿಫ್ರೆನ್ಸ್ ಬರುತ್ತೆ ಅಂತ ಗೊತ್ತಾಗುತ್ತೆ ನಿಮಗೆ ಇನ್ನೊಂದು ಅಬ್ಸರ್ವ್ ಮಾಡಿರ್ಬೋದು ಸೊ ನಾನು ಏನೇನು ಆಪ್ಷನ್ ಮೇಲೆ ಜಸ್ಟ್ ಈ ಥರ ನಾನು ಕಝರ್ನ ತೊಗೊಂಡು ಬರ್ತಾ ಇದ್ದಾಗ ಅಲ್ಲಿ ಅದು ಶಾರ್ಟ್ಕಟ್ಟು ತೋರಿಸುತ್ತೆ ಜಸ್ಟ್ ನಾನು ಎನ್ ಅಂತ ಕೀಬೋರ್ಡಲ್ಲಿ ಟೈಪ್ ಮಾಡಿ ನಾನಿಲ್ಲಿ ಬರೆದ್ರೆ ಸೊ ಈಗ ಇದು ಪೆನ್ಸಿಲ್ ಬಂದಿದೆ ಸೊ ಜ ನಾನಿಲ್ಲಿ ಕ್ಲಿಕ್ ಮಾಡಲ್ಲ ಜಸ್ಟ್ ಪಿ ಅಂತ ಟೈಪ್ ಮಾಡ್ತೀನಿ ಯಾವುದೇ ಕೀಬೋರ್ಡಲ್ಲಿ ಸೊ ನಾನು ಬರೆದ್ರೆ ನೋಡಿ ಇವಾಗ ಅದು ಪೇನ್ ಬ್ರಷ್ ಚೇಂಜ್ ಆಗಿದೆ ಸೊ ನೀವು ಆ ಥರ ಕೂಡ ಮಾಡ್ಕೋಬೋದು ಶಾರ್ಟ್ಕಟ್ ಇಲ್ಲ ಅಂತಂದರೆ ನೀವು ಹೋಗಿ ಕ್ಲಿಕ್ ಮಾಡಿ ಕೂಡ ಮಾಡಬಹುದು ಸೊ ಈಗ ನಾನು ಇದನ್ನು ಕಂಟ್ರೋಲ್ ಸೆಟ್ ಮಾಡಿಕೊಂಡು ಈಗ ನಾನು ಎರೇಸರ್ ತೋರಿಸ್ತಾ ಇದ್ದೀನಿ ಎರೇಸರ್ಗು ಅಷ್ಟೇ ಶಾರ್ಟ್ಕಟ್ ಒಂದಿದೆ ಯಾವುದಂದ್ರೆ ಶಿಫ್ಟ್ ಈ ಇಲ್ಲಾಂದ್ರೆ ನೀವು ಬಂದಿಲ್ಲಿ ಕ್ಲಿಕ್ ಕೂಡ ಮಾಡ್ಬೋದು ಸೊ ನಾನು ಎರೇಸರ್ ತೊಗೊಂಡು ಸೊ ಈಗ ಇದನ್ನು ನಾನು ರಬ್ ಮಾಡ್ತಾಯಿದ್ದೀನಿ ಸೊ ನೋಡಿ ಈ ಥರ ಅದು ರಬ್ ಆಗುತ್ತೆ ಸೊ ಎರೇಸರ್ಗೂ ಕೂಡ ನೀವು ಅದೇ ಥರ ಡಬಲ್ ಕ್ಲಿಕ್ ಮಾಡಿದ್ರೆ ಅದು ಎಝ್ ಎರೇಸರ್ದು ಒಂದು ಡೈಲಾಗ್ ಬಾಕ್ಸ್ ಬರುತ್ತೆ ಸೊ ಇಲ್ಲಿ ಇಲ್ಲೂ ಕೂಡ ನೀವು ಸೈಜ್ನ ಚೇಂಜ್ ಮಾಡ್ಕೋಬೋದು ಅದೇ ಥರ ಆ್ಯಂಗಲ್ನ ಚೇಂಜ್ ಮಾಡ್ಕೋಬೋದು ಸ್ಪೇಸಿಂಗ್ ಸೊ ಇದನ್ನು ಚೇಂಜ್ ಮಾಡ್ಕೊಂಡು ನೋಡಿ ಹೇಗೆಲ್ಲ ಡಿಫ್ರೆನ್ಸ್ ನಿಮಗೆ ಗೊತ್ತಾಗುತ್ತೆ ಅಂತ ಸೊ ನೋಡಿ ನಾನೀಗ ರಬ್ ಮಾಡ್ತಾ ಇದ್ದೀನಿ ಹೇಗೆ ಅದು ರಬ್ ಆಗ್ತಾ ಇದೆ ಅಂತ ಸೊ ಇದು ಎರೇಸರ್ದು ಎರೇಸರ್ ಆಪ್ಷನ್ ಹೇಳಿದ್ದು ಸೊ ಎರೇಸರ್ ಆಪ್ಷನ್ಸು ತೋರಿಸಿದೆ ಸೊ ನೆಕ್ಸ್ಟ್ ಯಾವ್ದು ನೋಡೋಣ ಅಂತಂದರೆ ಇನ್ನೊಂದು ನೋಡೋಣ ಯಾವುದಂದ್ರೆ ಝೂಮ್ ಟೂಲ್ ನೋಡೋಣ ಸೊ ನಾನೀಗ ಝೂಮ್ ಟೂಲ್ನ ಆಪ್ಷನ್ನ ಕ್ಲಿಕ್ ಮಾಡಿಕೊಂಡು ಸೊ ಇಲ್ಲಿ ನಿಮಗೆ ಕಾಣಿಸ್ತಾ ಇದೆ ಝೂಮ್ ಇನ್ ಮತ್ತು ಝೂಮ್ ಔಟ್ ಝೂಮ್ ಇನ್ ಅಂತಂದರೆ ಝೂಮ್ ಇನ್ನ ಸೆಲೆಕ್ಟ್ ಮಾಡಿಕೊಂಡು ಜಸ್ಟ್ ನೀವು ಲೆಫ್ಟ್ ಕ್ಲಿಕ್ ಹತ್ತಿರ ಹತ್ತಿರ ತೊಗೊಂಡು ಬರುತ್ತೆ ಝೂಮ್ ಇನ್ ಮಾಡ್ತಾ ಇದೆ ಸೊ ಅದೇ ಥರ ನೀವು ಝೂಮ್ ಔಟ್ನ ಸೆಲೆಕ್ಟ್ ಮಾಡಿಕೊಂಡು ಲೆಫ್ಟ್ ಕ್ಲಿಕ್ ಮಾಡ್ತಾ ಬರ್ತಾ ಬರ್ತಾಯಿದ್ರೆ ಆ ಕ್ಯಾನ್ವಾಸ್ ಮೇಲೆ ಸೊ ಅದು ಝೂಮ್ ಔಟ್ ಸೊ ಚಿಕ್ಕದು ಮಾಡ್ತಾ ಬರ್ತಾ ಇದೆ ಕ್ಯಾನ್ವಾಸ್ನ ಸೊ ಝೂಮ್ ಇನ್ ಮಾಡಿಕೊಂಡು ಜಸ್ಟ್ ನೀವು ಲೆಫ್ಟ್ ಕ್ಲಿಕ್ ಮಾಡ್ತಾ ಬರಬೇಕು ಸೊ ಇಲ್ಲಿ ಸ್ಕ್ರಾಲ್ ಬಾರ್ಸ್ ಕಾಣಿಸ್ತಾ ಇದೆ ನೀವು ಆ ಕಡೆ ಈ ಕಡೆ ಶಿಫ್ಟ್ ಮಾಡಿಕೊಂಡು ನೋಡ್ಕೋಬಹುದು ಸೊ ಇದು ಝೂಮ್ ಟೂಲ್ ಬಗ್ಗೆ ಝೂಮ್ ಟೂಲ್ ಬಗ್ಗೆ ತೋರಿಸಿದ್ದು ಜೆಡ್ ಅಂತ ಶಾರ್ಟ್ ಕಟ್ ಕೂಡ ಇದೆ ಇಲ್ಲಾಂದ್ರೆ ನೀವು ಡೈರೆಕ್ಟ್ ಆಗಿ ಇಲ್ಲಿ ಟೂಲ್ ಬಾಕ್ಸ್ ಬಂದು ಕೂಡ ಮಾಡಬಹುದು ಸೊ ಇದೇ ತರ ತುಂಬಾ ಆಪ್ಷನ್ಸ್ ಇದೆ ನಮ್ಮ ಟೂಲ್ ಬಾಕ್ಸ್ ಅಲ್ಲಿ ಸೊ ಈಗ ನಾನು ಮೂರು ನಾಲ್ಕು ಹೇಳ್ಕೊಟ್ಟಿದ್ದೀನಿ ನಿಮಗೆ ನಾನು ಬೇಕಾದಾಗ ಮುಂದೆ ಮುಂದೆ ನಾನು ನನ್ನ ವೀಡಿಯೋಸಲ್ಲಿ ಒಂದೊಂದೇ ಒಂದೊಂದೇ ನಾನು ಹೇಳ್ತಾ ಬರ್ತೀನಿ ನಾವು ಫೋಟೋ ಎಡಿಟ್ ಮಾಡೋದಕ್ಕೆ ಏನೇನೆಲ್ಲ ನಮಗೆ ಟೂಲ್ ಬಾಕ್ಸಲ್ಲಿ ಟೂಲ್ಸ್ ಬೇಕಾಗುತ್ತೆ ಅದನ್ನೆಲ್ಲ ನಾನು ಹೇಳ್ಕೊಡ್ತಾ ಬರ್ತೀನಿ ಸೊ ಇವತ್ತು ನಾನು ಸಿಂಪಲ್ಲಾಗಿ ಪೇನ್ ಬ್ರಷ್ ಆಗಿರ್ಬೋದು ಪೆನ್ಸಿಲ್ ಆಗಿರ್ಬೋದು ಅದರದ್ದು ಸೆಟ್ಟಿಂಗ್ಸ್ ಡಬಲ್ ಕ್ಲಿಕ್ ಮಾಡಿದ್ರೆ ಒಂದು ಡೈಲಾಗ್ ಬಾಕ್ಸ್ ಬರುತ್ತೆ ಸೆಟ್ಟಿಂಗ್ಸ್ ಬರುತ್ತೆ ಅದರಲ್ಲಿ ಸೈಜ್ ಜಾಸ್ತಿ ಮಾಡ್ಕೊಳ್ಳೋದು ಕಮ್ಮಿ ಮಾಡ್ಕೊಡೋದು ಬರೆದು ನೋಡೋದು ಅದೆಲ್ಲ ಹೇಳ್ಕೊಟ್ಟಿದ್ದೀನಿ ನೆಕ್ಸ್ಟು ನಾನು ಕಲರಿಂಗ್ ಅಂತ ಕಲರ್ ಮಾಡೋದೆಲ್ಲ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ ಸೊ ಇವತ್ತು ಇನ್ನೊಂದು ಇನ್ನೊಂದು ಹೇಳಿ ಹೇಳ್ಕೊಡ್ತಾ ಇದ್ದೀನಿ ಅಂದರೆ ಫೈಲ್ನ ಈ ಒಂದು ಪ್ರಾಜೆಕ್ಟ್ ಇದೊಂದು ಪ್ರಾಜೆಕ್ಟ್ ಅಂತ ಹೇಳ್ತೀವಿ ಪ್ರಾಜೆಕ್ಟ್ನ ಹೇಗೆ ಸೇವ್ ಮಾಡೋದು ಅಂತ ಸೊ ಇದು ಸೇವ್ ಮಾಡೋದ್ರಲ್ಲಿ ಎರಡು ಮುಖ್ಯವಾಗಿರೋ ವಿಷಯಗಳಿದೆ ಸೊ ಮೊದಲನೇದು ಫೈಲಿಗೆ ಹೋಗಿ ಇಲ್ಲೇನೋ ನೀವು ವರ್ಕ್ ಮಾಡಿದ್ದೀರಾ ಸೊ ಇದು ಇನ್ನೂ ಮುಗ್ದಿಲ್ಲ ನಿಮ್ಮ ವರ್ಕ್ ಏನೋ ಎಡಿಟ್ ಮಾಡ್ತಾ ಇದ್ದೀರ ಅರ್ಧ ಆಗಿದೆ ಸೊ ಇದನ್ನು ನೀವು ಸೇವ್ ಮಾಡ್ಕೊಂಡು ಇಟ್ಕೋಬೇಕು ಜೊತೆಗೆ ನ ನೀವು ಮತ್ತೆ ಕಂಟಿನ್ಯೂ ಮಾಡಬೇಕು ನಾಳೆ ಅಥವಾ ಮತ್ತೆ ಯಾವಾಗಾದರೂ ನೀವು ಕಂಟಿನ್ಯೂ ಮಾಡಬೇಕಂತ ಇದ್ದಾಗ ನೀವೇನು ಮಾಡ್ಬೋದು ಅಂದರೆ ಫೈಲಿಗೆ ಹೋಗಿ ಇಲ್ಲಿ ಸೇವ್ ಅಂತ ಆಪ್ಷನ್ ಕಾಣಿಸ್ತಾ ಇದೆಯಲ್ಲ ಸೇವ್ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಡಾಟ್ ಎಕ್ಸ್ ಸಿ ಎಫ್ ಅಂತ ಫಾರ್ಮ್ಯಾಟಲ್ಲಿದೆ ಸೊ ಇದು ಜಿಮ್ ಟೂಲ್ಗೆ ಜಿಮ್ ಟೂಲ್ಗೆ ಇರೋವಂಥ ಫಾರ್ಮ್ಯಾಟು ಸೊ ಇಲ್ಲಿ ನೀವೇನಾದರೂ ಚೇಂಜ್ ಮಾಡ್ಕೊಳ್ಳಿ ನೀವು ಏನಾದರೂ ನೇಮ್ ಕೊಟ್ಕೊಂಡು ಸೊ ಜಿಮ್ ಅಂತ ಕೊಟ್ಕೊಂಡು ಡಾಟ್ ಎಸ್ ಎಕ್ಸ್ ಎಫ್ ಎಕ್ಸ್ ಸಿ ಎಫ್ ಅಂತ ಇದೆ ಸೊ ಇಲ್ಲಿ ನೀವು ಡಾಕ್ಯುಮೆಂಟ್ಸಲ್ಲಿ ಇರುತ್ತೆ ಅದು ನೀವು ಬೇಕಾದರೆ ನೀವು ಚೇಂಜ್ ಮಾಡ್ಕೋಬೋದು ಪಿಕ್ಚರ್ಸ್ ಅಥವಾ ನಿಮ್ಮ ಬೇರೆ ನೀವೇ ಫೋಲ್ಡರ್ ಕ್ರಿಯೇಟ್ ಮಾಡ್ಕೊಂಡು ಏನಾದರೂ ಹಾಕಬೇಕಂದ್ರೆ ಹಾಗೂ ಮಾಡ್ಬೋದು ಸೊ ಈಗ ನನ್ನ ಡಾಕ್ಯುಮೆಂಟ್ಸಲ್ಲಿದೆ ನಾನು ಸೇವ್ ಅಂತ ಕೊಡ್ತೀನಿ ಡಾಕ್ಯುಮೆಂಟ್ಸಲ್ಲಿ ಅದು ನೀವು ಇದನ್ನು ಕ್ಲೋಸ್ ಮಾಡ್ಕೋತೀರ ಕ್ಲೋಸ್ ಮಾಡಾದಮೇಲೆ ಮತ್ತೆ ಅದನ್ನು ಡಬಲ್ ಕ್ಲಿಕ್ ಮಾಡಿ ಓಪನ್ ಮಾಡಿದ್ರೆ ಮತ್ತೆ ಅದು ಓಪನ್ ಆಗುತ್ತೆ ಸೊ ಇದು ಯಾವಾಗ ಅಂತಂದರೆ ನೀವು ಏನೋ ಒಂದು ಪ್ರಾಜೆಕ್ಟ್ ಮೇಲೆ ವರ್ಕ್ ಮಾಡ್ತಿರ್ತೀರ ಏನೋ ಫೋಟೋ ಎಡಿಟ್ ಮಾಡ್ತಾ ಇರ್ತೀರ ಸೊ ಆವಾಗ ನೀವು ಸೇವ್ ಮಾಡಿಕೊಂಡು ಮತ್ತೆ ಇನ್ನು ಮುಗಿ ಕೆಲಸ ಫುಲ್ ಮುಗ್ದಿರೋಲ್ಲ ಕೆಲಸ ಮುಗ್ದಿರಲ್ಲ ಬಟ್ ಇನ್ನೂ ಮಾಡೋದಿರುತ್ತೆ ಆವಾಗ ನೀವು ನಿಮ್ಮ ಸಿಸ್ಟಮಿಗೆ ಮಾತ್ರ ಸೇವ್ ಮಾಡ್ಕೋಬೇಕು ಅಂದಾಗ ಇದು ಬರೀ ಡಾಟ್ ಎಕ್ಸಿ ಎಫ್ ಸೇವ್ ಮಾಡ್ಕೊಳ್ಳಿ ಆದರೆ ನೀವು ಇದು ಕೆಲಸ ಎಲ್ಲ ಮುಗ್ದಿದೆ ನಮ್ಮದು ಫೋಟೋ ಎಡಿಟ್ ಎಲ್ಲ ಆಗಿದೆ ನಾವು ಇದನ್ನು ಬೇರೆಯವ್ರಿಗೆ ಶೇರ್ ಮಾಡಬೇಕು ಮೇಲ್ ಮಾಡಬೇಕು ಅವಾಗ ಹೇಗೆ ಮಾಡಬೇಕು ಅಂದರೆ ನಾವು ಸೇಮ್ ಈ ಡಾಟ್ ಎಕ್ಸ್ ಸಿ ಎಫ್ ಅಂತ ಏನು ಫಾರ್ಮ್ಯಾಟ್ ಇತ್ತು ಅದರಲ್ಲಿ ಕಳ್ಸೋಕ್ಕಾಗಲ್ಲ ಯಾಕಂತಂದರೆ ಅದು ಓಪನ್ ಆಗಲ್ಲ ನಾನು ಮುಂಚೆ ನಿಮ್ಗೆ ಹೇಳಿದ್ದೆ ಒಂದು ಟೂಲ್ ಹೇಳ್ಕೊಡ್ಬೇಕಾದ್ರೆ ಇದು ಕಂಪ್ಯಾಟಬಲ್ ಇರಬೇಕು ಅಂತಂದರೆ ನಾವು ಏನು ಕಳಿಸ್ತೀವಿ ಅದು ಅವ್ರ ಹತ್ರನೂ ಇರಬೇಕು ಸೇಮ್ ಟೂಲ್ ಆವಾಗ ಓಪನ್ ಆಗುತ್ತೆ ಅವ್ರಿಗೆ ಸೊ ಅಕಸ್ಮಾತ್ ಅವ್ರ ಹತ್ರ ಅದಿಲ್ಲ ಅಂತಂದರೆ ಇದು ಆ ಸೆಟ್ಟಿಂಗ್ಸ್ಗೆ ಅದು ಆಗಲ್ಲ ಓಪನ್ ಆಗೋಕ್ಕೆ ಸೊ ಹಾಗಾಗಿ ನಾವೇನು ಮಾಡಬೇಕಂದ್ರೆ ಇದನ್ನು ಎಕ್ಸ್ಪೋರ್ಟ್ ಮಾಡಬೇಕಾಗುತ್ತೆ ಸೊ ನಾನು ಫೈಲ್ಗೆ ಹೋಗಿ ಮತ್ತು ಎಕ್ಸ್ಪೋರ್ಟ್ ಅಂತ ಕ್ಲಿಕ್ ಮಾಡಿ ಇದು ನೋಡಿ ಎಕ್ಸ್ಪೋರ್ಟ್ ಅಂತ ಕ್ಲಿಕ್ ಮಾಡಿದ ತಕ್ಷಣ ಡಾಟ್ ಪಿ ಎನ್ ಜಿ ಅಂತ ಚೇಂಜ್ ಆಗಿದೆ ಸೊ ನಿಮಗೆ ಹೇಳ್ದಂಗೆ ಮುಂಚೆ ನಾನು ವೀಡಿಯೋಸಲ್ಲೆಲ್ಲ ಡಾಟ್ ಪಿ ಎನ್ ಜಿ ಅಂದರೆ ಅದು ಒಂದು ಇಮೇಜ್ ಫಾರ್ಮ್ಯಾಟ್ ಸೊ ಅದು ಇಮೇಜ್ ಫಾರ್ಮ್ಯಾಟ್ ಆಗಿರೋದ್ರಿಂದ ನೀವು ಯಾರಿಗೆ ಮೇಲ್ ಮಾಡಿದ್ರು ಈ ಟೂಲ್ ಇದ್ದರೂ ಇಲ್ದಿದ್ರು ಅವರು ಅದನ್ನು ಓಪನ್ ಮಾಡಿಕೊಂಡು ಏನು ಮಾಡಿರ್ತೀರಲ್ಲ ಫೋಟೋ ಎಡಿಟ್ ಏನು ಮಾಡಿ ಕಳಿಸಿರ್ತಾರೋ ಅದನ್ನು ಅದು ಆರಾಮಾಗಿ ಅವರು ಓಪನ್ ಮಾಡ್ಬೋದು ಸೊ ಓಪನ್ ಮಾಡಿದಾಗ ಅವ್ರಿಗೆ ಏನು ಕಳಿಸಿರ್ತಾರೋ ಅದು ಸಿಗುತ್ತೆ ಸೊ ಏನು ಕಳಿಸಿರ್ತರೋ ಅದನ್ನು ಅವರು ಓಪನ್ ಮಾಡ್ಕೊಂಡು ನೋಡ್ಬೋದು ಸೊ ಹಾಗಾಗಿ ನೀವು ಯಾರಿಗಾದ್ರೂ ಕಳಿಸ್ಬೇಕು ಅಂತ ಇದ್ದಾಗ ಫೈಲ್ಗೆ ಹೋಗಿ ಎಕ್ಸ್ಪೋರ್ಟ್ ಮಾಡಿ ಅದನ್ನು ಸೇವ್ ಎಕ್ಸ್ಪೋರ್ಟ್ ಮಾಡ್ಕೊಂಡು ಮೇಲೆ ನೀವು ಅದನ್ನ ಬೇರೆಯವ್ರಿಗೆ ಮೇಲ್ ಮಾಡಿ ಕಳಿಸ್ಬೋದು ಸೊ ಈಗ ಡಿಫ್ರೆನ್ಸ್ ಗೊತ್ತಾಗಿದೆ ಅಲ್ವಾ ಸೊ ನೀವೇನಾದರೂ ಅರ್ಧ ಮರ್ದ ಕೆಲಸ ಆಗಿದೆ ಎಡಿಟ್ ಮಾಡೋದು ಬಾಕಿ ಇದೆ ಅಂದಾಗ ನೀವು ಜಸ್ಟ್ ಸೇವ್ ಮಾಡ್ಕೊಂಡ್ರೆ ಸಾಕಾಗುತ್ತೆ ನೀವು ಯಾರಿಗಾದ್ರೂ ಶೇರ್ ಮಾಡಬೇಕು ಕಳಿಸಬೇಕು ಅಂತ ಇದ್ದಾಗ ಡಾಟ್ ಪಿ ಎನ್ ಜಿ ಎಕ್ಸ್ಪೋರ್ಟ್ ಮಾಡಿಕೊಂಡು ಡಾಟ್ ಪಿ ಎನ್ ಜಿ ಫಾರ್ಮ್ಯಾಟಲ್ಲಿ ಕಳಿಸ್ತೀವಿ ಎಕ್ಸ್ಪೋರ್ಟ್ ಮಾಡಿ ಕಳಿಸ್ತೀವಿ ಸೊ ಇದೊಂದು ತುಂಬ ಮುಖ್ಯವಾದ ವಿಷಯ ದಯವಿಟ್ಟು ನೆನಪಿಟ್ಕೊಳ್ಳಿ ಸೊ ಇದು ನಾನು ಇವತ್ತು ನಿಮಗೆ ಹೇಳ್ಕೊಟ್ಟಿರೋ ಕಾನ್ಸೆಪ್ಟ್ಸ್ ಇ ಜಸ್ಟ್ ನಾನು ಇಂಟ್ರೊಡಕ್ಷನ್ ಕೊಟ್ಟಿದ್ದೀನಿ ಸ್ವಲ್ಪ ಒಂದೆರಡು ಮೂರು ಟೂಲ್ಸ್ನ ಹೇಗೆ ಮಾಡೋದು ಅಂತ ತೋರಿಸ್ಕೊಟ್ಟಿದ್ದೀನಿ ನಾನು ಮುಂದೆ ಬರೋಂಥ ವೀಡಿಯೋಸಲ್ಲೆಲ್ಲ ಒಂದೊಂದೇ ಒಂದೊಂದೇ ಟೂಲ್ ಬಾಕ್ಸಲ್ಲಿ ಏನೇನು ಟೂಲ್ಸ್ ಇದೆ ಹೇಳ್ಕೊಡ್ತೀನಿ ಕಲರ್ಸ್ ಹೇಳ್ಕೊಡ್ತೀನಿ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ ಟೂಲ್ ಸೊ ನಾನು ನೆಕ್ಸ್ಟು ಫೋಟೋಸ್ನ ಎಡಿಟ್ ಮಾಡೋದು ಸ್ಟಾರ್ಟ್ ಮಾಡಿದಾಗ ತುಂಬ ಫೋಟೋಸ್ ಎಡಿಟ್ ಮಾಡೋದು ತೋರ್ಸೋಕ್ಕೆ ಸ್ಟಾರ್ಟ್ ಮಾಡಿದಾಗ ಇದೆಲ್ಲ ಟೂಲ್ಸ್ ನಮಗೆ ಬೇಕಾಗುತ್ತೆ ಹಾಗಾಗಿ ನಾನು ಮುಂದೆ ವಿಡಿಯೋದಲ್ಲಿ ಸಿಗೋ ತನಕ ಇವತ್ತು ಹೇಳ್ಕೊಟ್ಟಿರೋ ಆಪ್ಷನ್ಸ್ನ ಟೂಲ್ ಬಾಕ್ಸಲ್ಲಿ ಏನೇನು ಹೇಳ್ಕೊಟ್ಟಿದ್ದೀನಿ ಅದನ್ನೆಲ್ಲ ಟ್ರೈ ಮಾಡಿ ಬೇರೆ ಬೇರೆ ನಾನು ಹೇಗೆ ಸೆಟ್ಟಿಂಗ್ಸಲ್ಲಿ ತೋರಿಸೋದ್ನಲ್ಲ ಸ್ಪೇಸಿಂಗ್ ಆಗಿರ್ಬೋದು ಅದೇ ಥರ ಬೇರೆ ಬೇರೆ ಸೆಟ್ಟಿಂಗ್ಸ್ ಅಲ್ಲಿ ನಿಮಗೆ ತೋರಿಸ್ತೇವೆ ಒಂದೊಂದೇ ಪೇಂಟ್ ಬ್ರಷ್ ಆಗಿರ್ಬೋದು ಮತ್ತೆ ಪೆನ್ಸಿಲ್ ಎಲ್ಲ ಸೆಲೆಕ್ಟ್ ಮಾಡ್ಕೊಂಡಾಗ ಸೆಟ್ಟಿಂಗ್ಸ್ ಬರುತ್ತೆ ಅದನ್ನೆಲ್ಲ ಜಾಸ್ತಿ ಮಾಡಿ ಕಮ್ಮಿ ಮಾಡಿ ಡ್ರಾ ಮಾಡಿ ನೋಡಿ ಹೇಗೆ ಎರೇಸರ್ ಎಲ್ಲ ಹೇಗೆಲ್ಲ ವರ್ಕ್ ಮಾಡ್ಬೋದು ಅಂತ ಸೊ ಇದೆಲ್ಲ ಟ್ರೈ ಮಾಡ್ತಾ ಇರಿ ಜೊತೆಗೆ ಪ್ರಾಕ್ಟೀಸ್ ಮಾಡಿ ಈ ವಿಡಿಯೋನ ನೋಡಿದ್ದಕ್ಕಾಗಿ ಧನ್ಯವಾದಗಳು